ರಕ್ಷಕ, ಉರಗರ ರಕ್ಷಕ. ನಮಸ್ಕಾರ. ನಮಸ್ಕಾರ. ನಿನ್ನ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾವು ಹಿಡಿದಿದ್ದೆ ಅವಾಗ? ನಮಸ್ಕಾರ. ಹೇಳ, ನಾನು ಮಾತೇ ಗೊತ್ತಲ್ಲ ಗುರುಗಳ, ನೀವೇ ಫೋನ್ ಮಾಡಿದ್ಕೆ. ನೀನು ಹಾವಿಗೆ ಅಂಜಿದವನು, ಬೇರೆಯವ್ರಿಗೆ ಯಾಕೋ ಅಂಜಿಸ್ತೀಯ ಕತ್ತೆ. ಹಾವು ವಿಷಪೂರಿತ ಕಾಳಿಂಗ ಸರ್ಪದ ಎದುರುಗಡೆ ಕೈ ಕಟ್ಟಿ ಎದೆ ಎತ್ತಿ ನಿಲ್ಲೋ ಧೈರ್ಯ ಇರೋ ನೀನು ಈ ಈ ರೀತಿ ಮಾತಾಡದೆ ಏನ ಶೋಭೆ ತರುತ್ತೆ ನಿನಗೆ ಕತ್ತೆ? ಊಟ ಆಯ್ತು ಗುರುಗಳ. ಹಾವಿಗಿಂತ ವಿಷಕಾರಿ ನೀನು ಅಹೋರಾತ್ರ. ಭಕ್ತನಿಗೆ ತಗೊಂಡು ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟೆ. ನಿನ್ ಮುಂದೆ ಇವನಿಗೆ ನಡುಕ ಬರ್ತಾ ಇದೆ, ಯಾಕೆ ಗೊತ್ತಾ? ಸಾವಿರಾರು ಗಿಡ ನೆಟ್ಟಿದೀಯ ನೀನು, ಸಾವಿರಾರು ಹಾವುಗಳನ್ನ ರಕ್ಷಣೆ ಮಾಡಿದೀಯ ನೀನು. ನಿನ್ನ ಚರಣ ಸ್ಪರ್ಶ ಮಾಡ್ಬೇಕು ಅಹೋರಾತ್ರ. ಅಹೋರಾತ್ರ ಮುಂದಿನ ಮಾತಾಡ್ಬಿಡಿ ಖಂಡಿತ. ಗಿಡ ನೆಡೋದ್ರಲ್ಲಿ ನಮ್ಮ ಅಭಿನಯ ಪಾತ್ರ, ನನ್ನ ಸ್ನೇಹಿತ ಉಪನ್ಯಾಸಕ ರವೀಶ್ ಅಂತ ಇದ್ದಾರೆ. ನಮ್ಮ ವೃಕ್ಷ ರಕ್ಷ ಆದ್ಮೇಲೆ ನಮ್ಮ ಮುಂದಿನ ಹೆಜ್ಜೆಯೇ ಪಕ್ಷಿ ರಕ್ಷ ಮತ್ತೆ ಉರಗ ರಕ್ಷ, ಗೊತ್ತಾ ನಿನ್ಗೆ? ಉರಗ ರಕ್ಷದಲ್ಲಿ ನಾವು ಯುವಕರನ್ನೆಲ್ಲ ಪರಿಣಿತಿ ಮಾಡಿ ಹಾವುಗಳೊಡನೆ ಸರಸವಾಡುತ್ತಾ ಬದುಕಬೇಕು, ವಿನಃ ಹಾವುಗಳನ್ನ ಕೊಲ್ಲಬಾರದು. ಹಾವುಗಳಿಲ್ಲ ಅಂದ್ರೆ ಮಳೆ ಇಲ್ಲ, ಹಾವುಗಳಿಲ್ಲ ಅಂದ್ರೆ ಬೆಳೆ ಇಲ್ಲ. ಹಾವುಗಳು ಬಿಲ ತೋಡುವ ಇಂಜಿನಿಯರ್ಸು, ಗೆದ್ದಲು ಸಡಿಲ ಮಾಡಿದ ಮಣ್ಣಲ್ಲಿ ತೂತುಗಳು ಮಾಡಿ ಮಳೆ ನೀರು ಒಳಗೆ ಹೋಗುವಂತೆ ಮಾಡಿ ಅಂತರ್ಜಲಕ್ಕೆ ಕಾರಣವಾದ ದೇವತೆಗಳವು. ಅದಕ್ಕೆ ನಾಗರ ಪಂಚಮಿಯ ಮಳೆಗಾಲದಲ್ಲಿ ಆಚೆ ಬಂದು ನೃತ್ಯ ಮಾಡುತ್ತವೆ, ನಮ್ ಕೆಲಸ ಆಯ್ತು ದೇವ ಅಂತ. ಆಹಾರಕ್ಕೂ ತೊಂದರೆ ಮಾಡದೆ ಒಂದೇ ಒಂದು ಹನಿ ಕಾರ್ಕೂಟಕ ವಿಷದಿಂದ ತಮ್ಮ ಬೇಟೆಯನ್ನು ನೋವಿಲ್ಲದೆ ಕೊಂದು ತಿನ್ನುತ್ತವೆ. ಅದು ದೈವ ನಿಯಾಮಕ, ಅದು 15 ದಿವಸಕ್ಕೊಂದ್ಸಲ ಪಾಪ. ಅದು ಕ್ರೂರಿ ಅಲ್ಲ ಹಾವು. ಅಂತ ಹಾವುಗಳನ್ನ ರಕ್ಷಣೆ ಮಾಡ್ತೀಯ ನೀನು. ಅದು ಪ್ರತಿ ಕಾರಣನೂ ಇದೆ. ಇಲಿಯಷ್ಟು ವೇಗವಾಗಿ ಓಡಲ್ ಆಗೋದಿಲ್ಲ ಹಾವಿಗೆ. ಇಲಿ ತಪ್ಪಿಸ್ಕೋಬೇಕು ಅಂದ್ರೆ 5 ನಿಮಿಷದಲ್ಲಿ ತಪ್ಪಿಸ್ಕೊಳತ್ತೆ. ಪ್ರಾಣಿಗಳ ಭಾಷೆಯನ್ನು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗತ್ತೆ. ನೀನ್ ಯಾವಾಗಾದ್ರೂ ನೋಡಿರ್ಬೋದು, ಇಲಿ ಹಾವಿನ ಬಾಲದ ಹತ್ರನೇ ಆಟ ಆಡತ್ತೆ, ಗೊತ್ತಾ ನಿನಗೆ? ಇಲಿಗೆ ತನ್ನ ಸಾವು ಹತ್ತಿರ ಆದಾಗ ಹಾವಿನ ಹತ್ತಿರ ಹೋಗುತ್ತೆ, ಆ ಸ್ಮೆಲ್ಗೆ ಅಟ್ರಾಕ್ಟ್ ಆಗತ್ತೆ. ಆ ಹಾವಿನ ಯೂರಿನ್ ಮೋಷನ್ ಅಲ್ಲಿ ಇಲಿಗೆ ಅಟ್ರಾಕ್ಟ್ ಆಗತ್ತೆ. ಇವೆಲ್ಲ ಪ್ರಾಣಿಗಳು ನೋಡೋ, ನೀವು ಯಾವುದೇ ಪ್ರಾಣಿಯ ಸಾವು ನೋಡಕ್ಕಾಗೋದಿಲ್ಲ. ಈ ಕಾಡು ವಿಚಾರಗಳು ನಿಮ್ಗೆ ಸಿಗದಂಗೆ ಹೋಗುತ್ತೆ. ಅದು ಅವು ಸಾವನ್ನ ಧೈರ್ಯದಿಂದ ಸ್ವೀಕರಿಸುತ್ತೋ ಇಲಿಗಳು, ಅವು ಬಂದು ಹಾವುಗಳಿಗೆ ಆಹಾರ ಆಗಿ ಜೀವನ ತ್ಯಾಜ್ಯ ಮಾಡುತ್ತೆ, ಅದು ಮತ್ತೆ ಹಾವಾಗಿ ಹುಟ್ಟತ್ತೆ. ಇದೆಲ್ಲ ಪ್ರಕೃತಿ ನಿಯಮ ಕಣೋ, ತುಂಬಾ ಚೆನ್ನಾಗಿದೆ. ನಾವು ಯಾವುದನ್ನು ವಿಷ ಅಂತ ಅಂಜಿತೀವೋ ಆ ವಿಷ ಅವುಗಳ ಪಾಲಿಗೆ ಅಮೃತ ಕಣೋ. ಆ ವಿಷನ ಬಾಯಿಂದ ತೆಗೆದ್ರೆ ಹಾವಿಗೆ ಹಾವು ಸತ್ತೋಗುತ್ತೆ ಅನ್ನೋದು ಗೊತ್ತಲ್ಲೇನ ನಿಂಗೆ? ಅಂತ ಹಾವಿನ ವಿಷವನ್ನ ಒಬ್ಬ ಸಂತ ಮಹಲ್ಗಳ ಮೇಲೆ ಮಹಲ್ ಕಟ್ಕೊಂಡು ಅವನು ಹಾವಿನ ವಿಷವನ್ನ, ಕಪ್ಪು ಹಾವಿನ ವಿಷವನ್ನ ಕಪ್ಪು ಹಸುವಿನ ಹಾಲಿನಲ್ಲಿ ಬೆರೆಸಿ ಕುಡಿತೀನಿ ಅಂತ ಹತ್ತಾರು ಹಾವುಗಳನ್ನ ಹಿಡಿಸ್ಕೊಂಡು ಬಂದು ತನ್ನ ಆಶ್ರಮದಲ್ಲಿ ಇಟ್ಕೊಂಡು, ಇದು ಅರಣ್ಯ ಇಲಾಖೆಗೆ ವಿರೋಧ ಅಲ್ವೇನ? ಯಾಕೆ ಇವರೆಲ್ಲ ಇದು ಮಾಡ್ತಾರೆ, ತಪ್ಪಲ್ಲೇನೋ ಇದು ಮಾಡುತ್ತೆ. ಏನು ಆಗತ್ತೋ ಇಲ್ವೋ, ಆಗತ್ತೋ ಇಲ್ವೋ, ಇನ್ನೊಬ್ಬರ ಆಸ್ತಿಯನ್ನ ಪ್ರಾಣ ತೊಂದರೆ ಒತ್ತೆ ಇಟ್ಟು ಅದನ್ನ ತೆಗೆಯೋದು ಪಾಪ ಅಲ್ವೇನಾ? ಇವಾಗ ಅದಕ್ಕೆ ವಿರುದ್ಧ ಎಲ್ಲ ನೀವೆಲ್ಲ ನಿಂತ್ಕೋಬೇಕು ಇಂಥದಕ್ಕೆಲ್ಲ. ಯಾರು ಹಾವುಗಳನ್ನ ಯಾವುದೇ ಕಾರಣಕ್ಕೂ ನೋವು ಮಾಡಬಾರದು, ಕೊಲ್ಲಬಾರದು ಅನ್ನೋದೇ ನಮ್ಮ ಮುಂದಿನ ಧ್ಯೇಯವಾಗಿರ್ಲಿ ವೃಕ್ಷರಕ್ಷದ ಜೊತೆಗೆ. ಓಕೆ, ಮೊದಲು ಕರ್ನಾಟಕದಲ್ಲಿರೋ ಎಲ್ಲ ವೃಕ್ಷಗಳನ್ನ ಕಾಪಾಡೋಣ. ನೆಡೋದು ಅವ್ರವ್ರಿಗೆ ಇಷ್ಟ, ಇಷ್ಟ ಇದ್ರೆ ನೆಡ್ಲಿ, ಇಲ್ಲ ಅಂದ್ರೆ ಹಾವು ಸಂತತಿನ ನೀನ್ ತಂದು ಸಾಕ್ತೀನಿ ಅಂದ್ರೆ ಆಗತ್ತೇನೋ? ತಾಯಿನೇ ಸಾಕ್ಬೇಕು ಹಂಗೆ. ವೃಕ್ಷ ಸಂತತಿನ ವೃಕ್ಷ ತಾಯಿ ಅಂದ್ರೆ ಸಾಕ್ಬೇಕು. ಆದ್ರೆ ನಾವು ಮಾಡಿರೋ ಡ್ಯಾಮೇಜ್ ಅನ್ನ ಉಳಿಸೋದೇ ವೃಕ್ಷ ರಕ್ಷಣೆಯ ನಮ್ಮ ಮುಖ್ಯ ಗುರಿ. ಮನುಷ್ಯನೇ ಅದಕ್ಕೆ ಮಳೆ ಹೊಡೆದಿದ್ದಾನೆ, ಮನುಷ್ಯನೇ ಅದಕ್ಕೆ ಪಾತಿ ನೀರು ಹೋಗದಂಗೆ ಹಾಕ್ಬಿಟ್ಟಿದ್ದಾನೆ. ಅವುಗಳಿಂದ ರಕ್ಷಣೆ ಮಾಡಿದ್ರೆ ವೃಕ್ಷ ಸಂತತಿ ನೋಡಿ ಇವಾಗ ಕೊರೋನಾ ಟೈಮಲ್ಲಿ ಹೆಂಗ್ ಬೆಳ್ಕೊಂಡಿದೆ. ನೀನು ಎಷ್ಟು ಚೆನ್ನಾಗಿ ಬರೆದಿದ್ಯಾ, ಆ ಮ್ಯಾಟರ್ ಹಾಕ್ಬೋದೇನ ಫೇಸ್ಬುಕ್ ಅಲ್ಲಿ? ನಿನ್ನ ಬರವಣಿಗೆ ತುಂಬಾ ಚೆನ್ನಾಗಿದೆ. ಧೈರ್ಯ ಇದೆಯಾ ನಿನ್ಗೆ? ಏನು ಬೇಜಾರಿಲ್ವಾ? ಪರ್ಸನಲ್ ಎಲ್ಲ ಯಾಕೆ ಹಾಕ್ತೀರಾ ಅಂತ ಅನ್ಸುತ್ತಾ?
ಖಂಡಿತ ಇಲ್ಲ ಗುರುಗಳ, ನಾನು ಯಾವ್ದು ಮುಚ್ಚಿಟ್ಕೊಳ್ಳೋದಿಲ್ಲ, ಯಾರ ಹತ್ರ ಮುಚ್ಚಿಟ್ಕೊಳ್ಳಲ್ಲ. ನೀನು ಇವ್ರ ತರನ ಮಹಾಪುರುಷರು ಅವ್ರ ಹಾದಿಯಲ್ಲಿ ನಡೀತಾ ಇದೀಯ ನೀನು, ನಮ್ಮ ದೇಶದ ಅನೇಕ ಮಹಾಪುರುಷರ ಹಾದಿಯಲ್ಲಿ ನಡೀತಾ ಇದೀಯ. ನೀನು ಮದುವೆ ಆಗಿರೋದೇ ಒಂದು ದೊಡ್ಡ ಸಾಧನೆ. ನೀನು 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 ಜಾತಿ ಮತ ಕುಲ ಭೇದಗಳನ್ನ ಬಿಟ್ಟವನು. ನೀನು ಉರಗ ಸಂತತಿಗೆ ನಿನ್ನ ಪ್ರಾಣಕ್ಕೆ ತೊಂದರೆ ಆದ್ರೆ ಇದುವರೆಗೂ ಹಾವು ಕಚ್ಚಿದೆಯಾ ನಿಂಗೆ? ವಿಷದ ಹಾವು ಕಚ್ಚಿದೆ ಗುರು, ನಾನು ಕಚ್ಚಿಸ್ಕೊಳಲ್ಲ. ಈಗ ಅದು ಡೇಂಜರ್ ಅಲ್ವಾ, ನಾನ್ ಬದುಕಿದ್ರೆ ಸಾವಿರಾರು ಹಾವುಗಳನ್ನ ಬದುಕಿಸ್ಬೋದು. ಅದಕ್ಕೆ ಕಚ್ಚಿಲ್ವೇನಾ ನಿಂಗೆ? ಕಚ್ಚಿಸ್ಕೊಂಡಿಲ್ಲ ಗುರು, ನಾನು ಕಚ್ಚಿಲ್ಲ. ಅದೇನೋ ಕಚ್ಚಿಸ್ಕೊಳ್ಳದ ಹಿಡಿಯೋದು, ಅದು ಅದು ಗೊತ್ತಿಲ್ಲದೆ ಕಚ್ಚಿಬಿಡುತ್ತಲ್ವಾ, ತುಂಬಾ ಶಾರ್ಪ್ ಅಲ್ವಾ ಅದು? ತುಂಬಾ ಶಾರ್ಪ್ ಗುರು, ಬಟ್ ನಾವು ಹುಕ್ ಎಲ್ಲ ಯೂಸ್ ಮಾಡ್ತೀವಿ, ಅದನ್ನ ಹಾವನ್ನ ಕೈಯಲ್ಲಿ ಮುಟ್ಟಬಹುದಲ್ಲ ಜಾಸ್ತಿ. ಆದ್ರೂ ಅಟ್ಯಾಕ್ ಮಾಡ್ಬಿಟ್ರು ಏನು ಕಣ್ಣಿಗೆ ಹಾವುಗಳನ್ನ ವಿಷರಹಿತ ಹಾವುಗಳನ್ನ ಕೈಲೆಲ್ಲ ಇಟ್ಕೊಳ್ತೀವಿ, ಅದು ಕಚ್ಚಿದೆ, ನಮ್ಗೆ ಏನು ತೊಂದರೆ ಇಲ್ಲ. ವಿಷರಹಿತ ಹಾವುಗಳು ಅವ್ ಕಚ್ಚಿ ಗಾಯ ಆಗತ್ತೆ, ವಿಷರಹಿತ ಹಾವುಗಳು ಕಚ್ಚಿದ್ರು ಗಾಯ ಆಗುತ್ತೆ ಗುರು, ಬಟ್ ಏನು ಇಂಜುರಿ ಏನಾಗಲ್ಲ. ಆದ್ರೆ ನಿನ್ನ ಪತ್ನಿ ಕೋಪ ಮಾಡ್ಕೊಳ್ಳಲ್ವೇನೋ ನಿನ್ ನಾಗಗಳ ಜೊತೆ ಆಟ ಆಡಿದ್ರೆ? ಈಗ ನೂರಕ್ ನೂರು ವಿರೋಧ ಮಾಡ್ತಾರೆ ಗುರುಗಳೇ. ಪಾಪ ಅವ್ರಿಗೆಲ್ಲ ನೋವು ಮಾಡ್ಬೇಡ. ಆಯ್ತಪ್ಪಿ, ನೀನು ಹಾವುಗಳ ಈ ರಕ್ಷಣೆಯನ್ನ ಮುಂದುವರಿಸು, ನಿಂಗೆ ಒಳ್ಳೇದಾಗತ್ತೆ. ಅದಕ್ಕೆ ನೀನು ಯಾವುದೇ ಮಿನಿಮಮ್ ಶುಲ್ಕ ತಗೊಂಡ್ರು ತಪ್ಪಿಲ್ಲ, ಆದ್ರೆ ಹಾವುಗಳನ್ನ ಉಳಿಸು. ನೀನು ಅದನ್ನ ಅಡಿ ಮಡಿ ಮೈಲಿಗೆ ಅಂತ ನೀನು ಒಂದು ಒಳ್ಳೆ ಡೈಲಾಗ್ ಹೇಳಿದೆ. ನಾನೇ ಕಚ್ಚಿಸ್ಕೊಂಡು ಸತ್ತು ಹೋದ್ರೆ ಏನು ಮಾಡೋಕ್ಕಾಗತ್ತೆ ಅವುಗಳ ಸೇವೆ? ಅದಕ್ಕೆ ಕಚ್ಚಿಸ್ಕೊಂಡಿಲ್ಲ. ಹಾಗೆ ನಿನ್ನ ನೀನು 30,000 ರೂಪಾಯಿ ಸಂಬಳ ಬಿಟ್ಟು ಬಂದು ನೀನು ಒಳ್ಳೆ ಪತ್ರ ಬರೆದಿದ್ಯಾ ಅದನ್ನ ನೋಡೇ ಫೋನ್ ಮಾಡ್ತಾ ಇರೋದು. ಬಿಟ್ಟು ಬಂದು ನೀನು ಬದುಕಬೇಕಲ್ಲ, ನೀನು ಬದುಕೋದಕ್ಕೋಸ್ಕರ ನೀನು ಮಿನಿಮಮ್ ಚಾರ್ಜ್ ಮಾಡಿ ನೀನು ಹಾವುಗಳನ್ನ. ಬಟ್ ಒಂದು ಪಾಪ ಮಾಡ್ತಾ ಇದೀಯ, ನಿನಗೆ ಗೊತ್ತಿಲ್ಲ ನೀನೇನು ಪಾಪ ಮಾಡ್ತಿದ್ಯಾ ಅಂತ. ಫಾರ್ ಎಕ್ಸಾಂಪಲ್, ನಿಮ್ಮೂರಿನಲ್ಲಿ ಒಂದು ಹಾವು ನಡೀತೀಯ, ಒಬ್ರು ಮನೆ ಸೇರ್ಕೊಂಡಿರುತ್ತೆ, ಅದು ಮನೆ ಒಳಗಡೆ ಮೊಟ್ಟೆ ಇಟ್ಟು ಬಂದಿರುತ್ತೆ, ಹಸಿವಿಗೆ ಮನೆ ಒಳಗೆ ಬಂದ್ಬಿಡುತ್ತೆ, ಅಲ್ಲಿನೋ ಹಾವು ಇದು ಇಲ್ಲಿನೋ ತಿನ್ನೋದಕ್ಕೆ ಬರುತ್ತೆ ಅಂತ ಇಟ್ಕೋ. ಅದನ್ನ ನೀನು ಹಿಡಿತೀಯ, ಅದನ್ನ ನೀನು ಹಿಡಿದು ಎಲ್ಲಿ ಬಿಡ್ತೀಯ ಅದನ್ನ? ಹಾವಿನ ಸರೌಂಡಿಂಗ್ ನಾನ್ ತಿಳ್ಕೊಂಡಿರ ಪ್ರಕಾರ ಒಂದು 1/2 ಕಿಲೋಮೀಟರ್ ಇಂದ 3/4 ಕಿಲೋಮೀಟರ್ ಒಳಗೆ ಇರುತ್ತೆ. ಹಾವನ್ನ ನಾವು ಅಷ್ಟರೊಳಗೆ ಬಿಡ್ತೀವಿ. ಅದು ಒಳ್ಳೆ ಏನಾದ್ರು 1/2 ಕಿಲೋಮೀಟರ್ ಆಗಲ್ವೋ ಅದಕ್ಕೆ? ಹಾವಿನ ಸರೌಂಡಿಂಗ್, ಆ ಹಾವಿನ ಉದ್ದದ 1,116 ಪಟ್ಟು ಮಾತ್ರ. ಆಮೇಲೆ ಹಾವುಗಳು ಗುರುಗಳು ನಾನ್ ತಿಳ್ಕೊಂಡಿರೋದು, ಹಾವುಗಳು ಮೊಟ್ಟೆ ಇಟ್ರೆ ಮೊಟ್ಟೆ ನಾವು ಕಾಯೋದಿಲ್ಲ, ಮತ್ತೆ ಕಾಯ್ತವೆ. ಏ ಕಾಳಿಂಗ ಸರ್ಪ ಮೊಟ್ಟೆ ಮೇಲೆ ಕೂತ್ಕೊಂಡು, ಕಾಳಿಂಗ ಸರ್ಪ ಮಾತ್ರ ಅದು ಕಾವು ಕೊಟ್ಟು ಮರಿ ಮಾಡ್ತಕ್ಕಂತ. ಇಲ್ಲ ಇಲ್ಲ ಇಲ್ಲ, ನಾಗರ ಹಾವು ಕೂಡ ಮೊಟ್ಟೆಗಳೊಡನೆ ಹುತ್ತದಲ್ಲಿ ವಾಸಿಸಿರೋದು ಚಿಕ್ಕ ಮಗು ಇದ್ದಾಗಲೇ ನೋಡಿದ್ದೇನೆ ಅಹೋರಾತ್ರ. ನಮ್ಮೂರಲ್ಲಿ ತಿಪ್ಪೆ ಆಗಿ ಹೋದಾಗ 2 ಹಾವುಗಳು ಮೊಟ್ಟೆಗಳು ಸಿಕ್ಕು. ಸಿಕ್ಕಿದೆ ಹಂಗೆಲ್ಲ ಮಾಡಿದೆ. ಮೊಟ್ಟೆಗಳ ಕತೆ ಬಿಡ, ಜೋಡಿಲಿರುತ್ತೆ ಹಾವುಗಳು ಸ್ನೇಹಿತರಲ್ಲಿ ಗಂಡ ಹೆಂಡತಿ ಒಟ್ಟಿಗೆ. ನೀನು ಎಲ್ಲೋ ಬಿಟ್ಟು ಬಂದ್ರೆ ಜೋಡಿನ ಬೇರೆ ಮಾಡ್ದಂಗ ಆಗಲ್ವೇನು? ಗುಲ್ಡು ತುಂಬಾ ದೂರ ಬಿಡಲ್ಲ ಗುರುಗಳೇ. ಇನ್ನು ಮುಂದೆ ಇನ್ನೂ ಹತ್ರ ಬಿಡು, ಜನಗಳಿಗೆ ಕೇಳಬಹುದು, ಜನಗಳಿಗೆ ಗೊತ್ತಾಗ್ಬೇಕಾಗ ನಾವು ಬಿಡ್ತೀವಿ, ಖಂಡಿತ ಬಿಡ್ತೀವಿ. ಇಲ್ವೋ ಅವರು ಅವರು ಸ್ವಚ್ಛವಾಗಿ ಇದ್ರೆ ಅದು ಏನಾಗುತ್ತೆ ಮನೆಗಳಲ್ಲಿ? ಅದು ಪ್ರಕೃತಿ ಒಂದು ನಿಯಮ ಇದೆಯೋ, ಒಂದು ಮನೇಲಿ 20ಕ್ಕಿಂತ ಹೆಚ್ಚು ಹಲ್ಲಿ ಇದ್ರೆ ಆ ಮನೇಲಿ ಒಂದು ತೋಳದ ಹಾವು ಹೋಗುತ್ತೆ. ನೀನು ಆ ತೋಳದ ಹಾವು ಗುರಿನೇ 20 ಹಲ್ಲಿ ಇದ್ರೆ ಅಲ್ಲಿ ನಾನು ಹೋಗಿ ಕಡಿಮೆ ಮಾಡಬೇಕು ಅಂತ. ಒಂದು ತೋಳದ ಹಾವು ಒಳಗೆ ಬಂದಿದೆ, 3 ತೋಳದ ಹಾವು ಇದೆ ಅಂದ್ರೆ ಅಲ್ಲಿ ಇನ್ನೊಂದು ಹಾವು ಬರುತ್ತೆ, ದೊಡ್ಡ ಹಾವು ಬರುತ್ತೆ. ಸುಮಾರು 11,000 ನಾಗರ ಹಾವು ಇದೆ ಅಂದ್ರೆ ಕಾಳಿಂಗ ಸರ್ಪ ಇರ್ಲೇಬೇಕಲ್ಲಿ. ಇದು ನೋಡ, ಇದೆಲ್ಲ ತಿಳ್ಕೊಂಡಿದೀಯ ನೀನು? ಈ ಜನಗಳು ಹೇಳಿದ್ರೆ ಅವ್ರ ಮನೆಯಿಂದ ಹೊರಗ್ ಬಿಡಷ್ಟೆ ಪಾಪ. ಕಚ್ಚೋದಿಲ್ವೋ ಅದು? ಹೇಳು, ಅವೇರ್ನೆಸ್ ಕ್ರಿಯೇಟ್ ಮಾಡು. ನಮ್ಮ ಪ್ರತಿ ಮನೆಗಳಲ್ಲಿ ಹಾವು ಹಿಡಿದಾಗ ಹಾವುಗಳ ಬಗ್ಗೆ ಹೇಳ್ತೀನಿ ಗುರುಗಳೇ. ಮನೆ ಕ್ಲೀನ್ ಆಗಿದ್ರೆ ಹಾವುಗಳು ಬರಲ್ಲ, ಹಲ್ಲಿಗೆ ಹಾವುಗಳು ಬರ್ತವೆ, ಮತ್ತೆ ಇಲಿಗಳಿಗೆ ಹಾವುಗಳು ಬರ್ತವೆ. ಇಲಿ ಇಲ್ದ ಮಾಡಿ ಅಥವಾ ಮನೇಲಿ ಒಂದು ಡೆಕ್ಸ್ ಹಾಕ್ಬಿಡಿ ಬೆಸ್ಟ್. ಮನೇಲಿ ಒಂದು ಡೆಕ್ಸ್ ಬಿಟ್ಟು ಅದು ಇಲಿನ ಕಂಟ್ರೋಲ್ ಮಾಡುತ್ತೆ, ಇಲ್ಲಿಂದ ಹಾವು ಕಂಟ್ರೋಲ್ ಆಗುತ್ತೆ. ಹಂಗೆಲ್ಲ ಏನು ಮ್ಯಾನಿಪ್ಯುಲೇಟ್ ಇರ್ಲಿ ಬಿಡು, ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯಾ. ಆದಷ್ಟು ಹಾವುಗಳು ತಮ್ಮ ಕೌಟುಂಬಿಕ ದುಃಖ ಪಡೆದಂಗೆ ಮಾಡ್ಬಿಡು ಅಷ್ಟೇ. ಓಕೆ.
ಗುರುಗಳೇ ನಿಮ್ಗೆ ಫೋನ್ ಮಾಡಿ ನಂಗೆ ತುಂಬಾ ಸಂತೋಷ ಆಯ್ತು. ನಾನು ಒಂದು ರಿಕ್ವೆಸ್ಟ್ ಪತ್ರದಲ್ಲಿ ಹಾಕಿದ್ದೀನಿ. ಏನು ಪತ್ರದಲ್ಲಿ ಹಾಕಿದ್ದೀನಿ? ಹೌದೌದು, ಅವರಿಗೆ ಇದೆ. ನೀನ್ ಇಷ್ಟು ವಿಡಿಯೋ ನೋಡಿದೀನಿ ಅಂತ ಅಹೋರಾತ್ರ ಅರ್ಥ ಮಾಡ್ಕೊಂಡಿಲ್ಲ ನೀನು. ಇವನೊಂದು ಬೋಗಿ, ದೇವರೊಂದು ಇಂಜಿನ್. ಆ ದೇವ್ರು ಎಲ್ಲಿ ಕರ್ಕೊಂಡ್ ಬಂದ್ರೆ ಅಲ್ಲಿ ಹೋಗ್ತೀನಿ. ನೀನೇ ದೇವ್ರಾಗ ಬಾ, ನೋಡೋಣ ಯಾವಾಗಾದ್ರು. ನೀನು ಹಣಕಾಸಿನ ವಿಚಾರಕ್ಕೆ ಅಂಜಬೇಡ ನೋಡು. ನಮ್ಮ ದೇಶದಲ್ಲಿ ನಾರಾಯಣ ಮೂರ್ತಿ ಅವರು ಒಂದ್ ಕಡೆ ಬರೆದಿರೋದು ಓದ್ದೆ ನಾನು, ಇನ್ಫೋಸಿಸ್ ಅವ್ರು ಮಾತಾಡಿರೋದನ್ನ ಎಲ್ಲ ಓದ್ದೆ. ಅದು ಎಷ್ಟು ನಿಜಾನೋ ಗೊತ್ತಿಲ್ಲ. ಅವ್ರೊಂದು ಮಾತು ಹೇಳಿದ್ರು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ರಿಚ್ ಆಗ್ತಿದಾರಲ್ಲ, ಎಷ್ಟು ವರ್ಷ ಹಿಂಗೆ ನಡೆಯುತ್ತೆ ಅಂತ ಅವ್ರು ಹೇಳಿದ್ರು. ಜಾಸ್ತಿ ವರ್ಷ ನಡೆಯಲ್ವಂತೆ. ಮುಂದಿನ ಭಾರತದಲ್ಲಿ ಸ್ಕಿಲ್ಡ್ ಪೀಪಲ್ಗೆ ತುಂಬಾ ಬೆಲೆ ಇದೆಯಂತೆ. ಸ್ಕಿಲ್ ಅಂದ್ರೆ ಏನ್ ಹೇಳು? ಇವಾಗ ನೀನು ಹಾ ವಿಡಿಯೋ ಅಂತ ಸ್ಕಿಲ್. ನೀವೆಲ್ಲ ಮರ್ಸಿಡಿಸ್ ಬೆಂಜ್ ಅಲ್ಲಿ ಓಡಾಡ್ತಿರೋ ಮುಂದೆ, ಮುಂದಿನ ಭಾರತದಲ್ಲಿ ನಿಮ್ಗೆ ಆ ಸ್ಕಿಲ್ ಇದೆಯಲ್ಲ, ಅದಕ್ಕಿಂತ ನೀವೆಲ್ಲ ಒಳ್ಳೆ ಕೆಲಸ ಮಾಡ್ತೀರಿ. ಊರಲ್ಲಿ ಹಾವನ್ನು ಹಿಡಿದು ಚರ್ಮ ಮಾರೋರ್ ವಿರುದ್ಧ ನಿಂತ್ಕೋ ನೀನು. ಯಾರು ಹಂಗ್ ಮಾಡಬಾರ್ದು ಅಂತ ಹೇಳು. ಅದೆಲ್ಲ ಹೋಗ್ಬಿಟ್ಟಿದೆ ಅನ್ಸುತ್ತೆ ಇವಾಗ. ಯಾರು ಹಂಗ್ ಮಾಡೋದಿಲ್ಲ ಪಾಪ. ಬಂದು ಹಾವನ್ನು ಅಲ್ಕಿತ್ತಲ್ಲ ಮಾಡ್ತಾ ಇದ್ದ, ನಾನು ಅವನ ಹತ್ರ ಹಾವು ಕಿತ್ಕೊಂಡು ಅವ್ರಿಗೆ ಹೇಳ್ಬಿಟ್ಟು ಅವನ್ನ ಬಿಟ್ಟಿದ್ದೀನಿ. ಅಲ್ಲ ನಿನಗೊಂದು ಗೊತ್ತಾ, ಮರಕ್ಕೆ ತಲೆನ ಮಳೆ ಹೊಡಿತಾರೆ. ಬ್ಲೇಡ್ ತಗೊಂಡು ಸ್ಕಿನ್ ತೆಗೆಯೋ ಆ ವಿಧಾನ ನಿನ್ಗೆ ಇಷ್ಟ ಆಗತ್ತೆ ಹೇಳ? ಎಂತ ಭಯಂಕರ ಕ್ರೂರ್ ಏನದು. ವಿಡಿಯೋ ನೋಡೋದೇನೋ ನೀನು, ಅದು ಬಿಡು. ಆದ್ರೆ ನಾವು ಜೀವಂತ ಕೃತ್ಯಗಳನ್ನೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡಿದೀನಿ. ಅಮ್ಮ ಅದೊಂದು ನರಕ ಕಣೋ, ಆ ಬಂಡೆ ಮೇಲೆ ಆ ಚರ್ಮ ಇಲ್ದೇ ಇರೋ ಹಾವನ್ನ ಹಾಕ್ತಾರೆ, ಅದು ವಿಲ 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 ಒದ್ದಾಡೋದು ಎಂತ ಭಯಂಕರ. ಅದು ಮೂರ್ ಕಾಸಿನ ಚರ್ಮಕ್ಕೋಸ್ಕರ ಅದ್ರ ಜೀವನ ತಪ್ಪಿಸೋದು ಒಳ್ಳೇದಾಗತ್ತೇನೋ. ಆ ರೀತಿ ಮಾಡಿದವರು ನರಕ ಅನುಭವಿಸಿರೋದು ನೋಡಿದಾನ ಅವರತ್ರ. ಹೆಂಗೋ ಮನ್ಸು ಬರುತ್ತೆ, ನೋವು ಪಡುವ ದೇಹದಿಂದ ನೋವು ಕೊಡುವ ಗುಣ ನಮಗೆ. ನಮಗೆ ಒಂದು ಗುಂಡು ಪಿಂಚ್ ಹಚ್ಚಿದ್ರೆ ನೋವಾಗತ್ತೆ. ಎಂತ ಆರಾಮಾಗಿ ಇನ್ನೊಬ್ಬರಿಗೆ ನೋವು ಕೊಡ್ತೀವಲ್ಲ. ನೀನು ಜೋರಾಗಿ ಅದ್ಮಲ್ಲ ಸ್ಟಿಕ್ ಇಟ್ಕೊಂಡ ಅದ್ರ ತಲೆನ ನೆಲಕ್ಕೆ? ಇಲ್ಲ ನಾವು ಹೆಡ್ ಪಿನ್ ಮಾಡಲ್ಲ. ಹೆಡ್ ಪಿನ್ ಅಂದ್ರೆ ತಲೆ ದುಮ್ಕೊಂಡು ಇಟ್ಕೊಳ್ಳೋದು ಆ ತರದೆಲ್ಲ ಮಾಡಲ್ಲ. ಅದು ಬ್ಯಾಗ್ ಮತ್ತು ಪೈಪ್ ಬಳಸಿ ಹುಕ್ಕಲ್ಲಿ ಹೆಟ್ಟಿ ಅದನ್ನ ಪೈಪ್ ಹತ್ರ ಬಿಟ್ಟು ಅದು ಪಾದದ ಒಳಗೆ ಹೋಗುತ್ತೆ. ಆಮೇಲೆ ಅದನ್ನ ಪ್ಯಾಕ್ ಮಾಡ್ಕೊಂಡು ಬಂದು ಪಕ್ಕದಲ್ಲಿ ಬಿಡ್ತೀವಿ. ಓಕೆ, ನಿನಗೆ ಯಾರು ಕಲಿಸಿದ್ದು? ನಾನ್ ಸ್ವಯಂ ಪ್ರೇರಿತವಾಗಿ ನಾನೇ ಕಲ್ತ್ಕೊಂಡಿದ್ದು. ಮತ್ತೆ ಸ್ವಯಂ ಪ್ರೇರಿತವಾಗಿ ಕಲ್ತ್ಕೊಂಡ್ರೆ ಇಷ್ಟ ಚೆನ್ನಾಗಿ ವರ್ಡ್ಸ್ ಮಾತಾಡ್ತಿದ್ಯಾ? ಹುಕ್ ಪಿನ್ನು, ಹೆಡ್ ಪಿನ್ನು ಯಾರೋ ಹೇಳ್ಕೊಟ್ರಿವಿಲ್ಲ. ಸ್ಫೂರ್ತಿ ನನಗೆ ಸ್ನೇಹ ಶ್ಯಾಮ್ ಅವರು, ಬಟ್ ನಂಗೆ ತುಂಬಾ ಹೇಳ್ಕೊಟ್ಟಿದ್ದು ಕೋಪರ ಕುಮಾರ್ ಅಂತ ಮೈಸೂರಲ್ಲಿ ಇದಾರೆ, ಕುಮಾರಣ್ಣ ಅಂತೀವಿ ಅವ್ರನ್ನ. ಅವ್ರು ನಮ್ಗೆ ಪ್ರತಿಯೊಂದು ನಮ್ಗೆ ಏನಾದ್ರು ಡೌಟ್ ಇದ್ರೆ ಅವ್ರು ಫೋನ್ ಮಾಡಿ, ಒಂದ್ ವೇಳೆ ಅವನ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅವರು ನಮ್ಗೆ ಹೊಸದಾಗಿದ್ರೆ ಅದ್ರ ಅವ್ರಿಗೆ ಫೋಟೋ ಕಳಿಸಿ ಅವ್ರ ಹತ್ರ ಮಾಹಿತಿ ಕಲೆ ಮಾಡ್ಕೊಳ್ತೀವಿ. ಅವ್ರಿಗೆ ಎಷ್ಟೊತ್ತಾಗಿ ಫೋನ್ ಮಾಡಿದ್ರು ಅವ್ರು ಹೇಳ್ಕೊಡ್ತಾರೆ ಗುರುಗಳು. ಓಕೆ, ಗಾಯ ಆಗಿರೋ ಹಾವನ ಮನೆಗೆ ತಂದು ಶುಶ್ರೂಷೆ ಮಾಡಿದ್ಯಾ? ಮಾಡಿದ್ದೀನಿ ಗುರುಗಳೇ. ಎರಡ್ ಸಲ ಅದನ್ನ ನಾಗರಾಜ್ ಒಂದ್ಸಲ ಜೆಸಿಬಿಲಿ ಏಟ್ ಬಿದ್ಬಿಟ್ಟಿತ್ತು. ಜೆಸಿಬಿ ಗುಂಡಿ ತೆಗಿಬೇಕಾದ್ರೆ ಹಾವು ಓಪನ್ ಆಗ್ಬಿಟ್ಟಿತ್ತು. ಅದನ್ನ ಶುಶ್ರೂಷೆ ಮಾಡಿಸ್ದೆ 15 ದಿನ ನಂತರ ಹಾವು ಸತ್ತು. ಮತ್ತೆ ಅಲ್ಲ ಅದ್ರ ಬಾಯಿ ಹೆಂಗೆ ರಕ್ಷಣೆ ಮಾಡ್ಕೋತೀಯ ಅದರಿಂದ ಶುಶ್ರೂಷೆ ಮಾಡುವ ಕಚ್ಚದೇ ಇರೋಂಗೆ? ಗುರುಗಳ ಅದು ಹಾವಿನ ಸೈಡ್ ಇಂದ ಒಂದು ಪೈಪ್ ಇಟ್ಕೊಂಡು ಆ ಪೈಪ್ ತೊಳಿಕೆ ತೂರಿಸ್ಬೇಕು. ಅದನ್ನ ಆ ತೂರಿಸಿದಾಗ ನಮ್ಗೆ ಅದು ಹಿಂದೇನು ಬರಲ್ಲ ಮುಂದೇನು ಬರಲ್ಲ, ಬಾಯಿ ಓಪನ್ ಮಾಡಕ್ಕಾಗಲ್ಲ. ಆ ಟೈಮ್ ಅದು ಚಿಕಿತ್ಸೆ ಮಾಡ್ಬೋದು. ಏನಾದ್ರೂ ಬಲೆ ಆಕ್ಟಿವ್ ಬಿಡ, ನೀವೆಲ್ಲ ಊಹೆ ಮಾಡ್ಕೊಳಕ್ ಮಿತಿ ಮೀರಿರುತ್ತೆ. ಆದ್ರೂ ಹಾವಿನ ಔಷಧಿಗಳು ಇಟ್ಕೊಂಡಿದ್ಯಾ? ಹಾವಿನ ಔಷಧಿ ಏನೂ ಇಲ್ಲ ಗುರುಗಳೇ. ಆಯುರ್ವೇದಿಕಲ್ ಏನು ಔಷಧಿ ಇಲ್ಲ ಅಂತ ನಾವು ನಂಬಿದೀವಿ. ಅದು ಹಾವು ಕಚ್ಚಿದ್ರೆ ನಾವು ಪಕ್ಕದ ಆಸ್ಪತ್ರೆಗೆ ಹೋಗ್ಬೇಕು, ಗೌರ್ಮೆಂಟ್ ಆಸ್ಪತ್ರೆ ಅಥವಾ ತುಮಕೂರು ನಮ್ಗೆ ಆಸ್ಪತ್ರೆ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇಟ್ಕೊಂಡಿರೋ ಆಂಟಿ ವೆನಮ್ಮೆ ನಿನ್ ಹತ್ರ ಇಟ್ಕೋಬಹುದಲ್ಲ? ಅದು ಸ್ಟೋರ್ ಮಾಡ್ಕೋಬೇಕಾಗುತ್ತೆ ಇದ್ರಲ್ಲಿ ಫ್ರಿಜ್ ಅಲ್ಲಿ. ಆಂಟಿ ವೆನಮ್ಸ್ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇದ್ರು ಕೂಡ ನಮ್ಮೂರ್ನಲ್ಲಿ ಅದು ನಮ್ಗೆ ಚಿಕಿತ್ಸೆ ಮಾಡಲ್ಲ. ಅದಕ್ಕೆ ICU ಫೆಸಿಲಿಟಿ ಇರ್ಬೇಕು. ಹಳ್ಳಿಗಳಲ್ಲಿ ಅಂತ ಫೆಸಿಲಿಟಿ ಇಲ್ಲ. ಸಿಟಿ ಇದೆ, ನಮ್ ಪಕ್ಕಕ್ಕೆ ತುಮಕೂರು ಇದೆ, 20 ಕಿಲೋಮೀಟರ್ ತುಮಕೂರು ಇದೆ. ಅದಕ್ಕೆ ವಿಡಿಯೋದೇ ಕಲ್ತಿದ್ಯಾ? ಅದೊಂದು ಕಲಿಯಕ್ಕಾಗಲ್ವಾ? ಗೌರ್ಮೆಂಟ್ ಏನ್ ಅನ್ನಲ್ಲ, ಕಲ್ತ್ಕೋ. ಅದು ಪ್ರಯತ್ನ ಪಡ್ತೀನಿ ಗುರು. ಕಲ್ತ್ಕೊಳ್ಳೋ, ಆ ವಿದ್ಯೆ ಗೊತ್ತಿಲ್ದಿರ ಹಂಗೆ. ಎಕ್ಸಿಟ್ ಗೊತ್ತಿಲ್ಲದೆ ಎಂಟ್ರಿ ಆಗ್ಬಾರ್ದು ಯಾವ್ದಕ್ಕೂ. ಯಾವ್ದು ಬ್ರಹ್ಮ ವಿದ್ಯೆ ಅಲ್ಲ. ಓಕೆ, ಇಲ್ಲ ಆಯುರ್ವೇದದಲ್ಲಿ ಇಲ್ಲ ಅಂತ ನೀನು ಅಷ್ಟು ಬೇಗ ಕಳ್ಕೊಂಡ್ಬಿಡ್ಬೇಡ. ಆಯುರ್ವೇದದಲ್ಲಿ ಅಹೋರಾತ್ರ ನೋಡಿದಾನೆ, ಹಾವಿನ ವಿಷ ಇಳಿಯೋದನ್ನು ನೋಡಿದಾನೆ. ತುಂಬಾ ಸಕ್ಕಿಂಗ್ ಮೆಕ್ಯಾನಿಸಮ್ ಇದೆ, ವಿಷನ ರೀ ಔಟ್ಪುಟ್ ಎಕ್ಸಿಟ್ ಮಾಡೋದು ಇದೆ, ಅನೇಕ ವಿಚಾರಗಳಿದೆ. ಇದನ್ನು ಕಲ್ತ್ಕೋ. ಮತ್ತೆ ಇನ್ನು ಕೆಲವು ಪ್ರಶ್ನೆಗಳು ನಿನಗೆ. ಇಂಡೋನೇಷ್ಯಾದಲ್ಲಿ ಅಥವಾ ಬ್ಯಾಂಕಾಕ್ ಹತ್ತಿರ ಒಂದು ಹಳ್ಳಿಲಿ ಮನೆ ಮನೆಗೂ ಕಾಲಿಂಗ್ ಸರ್ಪಸ್ ಹಾಕಿದ್ದಾರೆ. ಮಕ್ಕಳ ಜೊತೆ ಆಡೋಕ್ ಬಿಡ್ತಾರೆ, ಯಾಕೆ? ಅದಕ್ಕೆ ಕಚ್ಚಲ್ಲ ಗುರುಗಳೇ, ಅದು
ಹಾವಿಗೆ ಯಾವತ್ತು ಮೈಗೆ ನೋವಾಗುತ್ತೆ ಅವತ್ ಮಾತ್ರ ಕಚ್ಚುತ್ತೆ. ಯಾವಾಗ ನಾವು ಅದನ್ನ ತೊಂದರೆ ಕೊಟ್ಟಾಗ ಮಾತ್ರ ಕಚ್ಚುತ್ತೆ. ನಾವು ಹಿಡ್ಕೊಳಕ್ ಹೋದಾಗ ಅದು ಬೈಕ್ ಕಚ್ಚಕ್ ಬರ್ಬೋದು. ಆ ಎಲ್ಲಾ ಪ್ರಯತ್ನ ಕಚ್ಚೋದು ಕಚ್ಚುವಿಕೆ ಅಲ್ಲ, ಅದು ಕಚ್ಚಬೇಕಾದ್ರೆ ಬಾಯಿ ಬಿಟ್ಕೊಂಡೇ ಕಚ್ಚಕ್ ಬರುತ್ತೆ. ಅದು ತುಂಬಾ ಕಪ ಬಂದಾಗ ನಮ್ಮನ್ನ ಎದುರಿಸುತ್ತೆ ಅಷ್ಟೇ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಅದು ಕಚ್ಚಲ್ಲ, ಎರಡನೇ ಅಟೆಂಪ್ಟ್ ಅಲ್ಲಿ ಅದು ಬಾಯಿ ಬಿಚ್ಚಿದಾಗ ನಮ್ಗೆ ಅದು ಕಚ್ಚುತ್ತೆ ಅಂತ ಗೊತ್ತಾಗುತ್ತೆ ನಮ್ಗೆ. ನಾವು ಹಾವು ನೋಡಿದ ತಕ್ಷಣ ನಾವು ಅದು ಕೋಪ ಬಂದಿರೋದಾಗ ಅದ್ರದ್ದು ಸಾಕಿರೋ ಮನುಷ್ಯನ ಗುರುತಿಡಿಯತ್ತ ಹಾವು? ನನ್ ಪ್ರಕಾರ ಗುರುತಿಡಿಯಲ್ಲ. ಅದ್ರ ಕತ್ತೆ ನೀನು ಹಿಡಿಯತ್ತೆ. ಈ ಜಗತ್ತಿನ ಪ್ರತಿಯೊಂದು ಜೀವಕೋಟಿಯು ಸಾಕಿರುವವರನ್ನ, ಸಹವಾಸದಲ್ಲಿರುವವರನ್ನ ಗುರುತಿಡಿಯತ್ತೆ. ಗುರುತಿಡಿದೆ ಇದ್ರೆ ಬ್ಯಾಂಕಾಕ್ ಅಲ್ಲಿರೋ ಆ ಹಳ್ಳಿಯಲ್ಲಿ ಚಿಕ್ಕ ಮಕ್ಕಳು ಆ ಮನೆಯವರಿಗೆಲ್ಲ ತುಂಬಾ ಪೆಟ್ಟಾಗಿ ಹೆಂಗೋಯ್ತು ಹಾವು. ಇವಾಗಲೂ ಇದೆ ಡಾಕ್ಯುಮೆಂಟ್ರಿ ನೋಡು, ತುಂಬಾ ಜನರ ಮನೆಗಳಲ್ಲಿ ಅಡಿಗೆ ಮನೆಯಲ್ಲಿ ಓಡಾಡ್ಕೊಂಡಿರೋ ಹಾವು ಜೊತೆ ಆ ಮನೆ ಒಡತಿ ಆರಾಮಾಗಿ ಅಡಿಗೆ ಮಾಡ್ಕೊಂಡಿರೋದು ಹೆಂಗೋದು. ಹೆಬ್ಬಾವುನ ನಾನ್ ಸಾಕ ನೋಡಿದಿಂಗ್ರು ಮನೆಗಳಲ್ಲೆಲ್ಲ ಬಿಟ್ಟಿರ್ತಾರೆ ಓಡಾಡುತ್ತೆ. ಅಷ್ಟೇ ವಿಡಿಯೋ ನೋಡಿದ್ಯಾ? ಒಂದ್ಸಲ ಯಾವುದೇ ಪ್ರಾಣಿಗೆ ನೀನು ಆಹಾರ ಕೊಟ್ರೆ ಅದು ನಿನ್ನನ್ನು ಗೌರವಿಸುತ್ತೆ, ಇಷ್ಟು ತಿಳ್ಕೊ. ಖಂಡಿತ. ಗಾಯ ರಿಪೇರಿ ಮಾಡ್ಬೇಕಾದ್ರೆ ಅದನ್ನ ಸ್ಕೂಲ್ ಮಾಡೋದ್ ಬೇಕಾಗತ್ತಲ್ಲೇನೋ? ಅದೇ ಅದೊಂದು ಗಾಯ ರಿಪೇರಿ ಮಾಡ್ಬೇಕಾದ್ರೆ ಅನ್ನೋದ್ ಯಾಕೋ ನೀನು ಅಭ್ಯಾಸ ಆಗ್ಬಿಡುದು. ಯಾರಿಗೆ ಅಭ್ಯಾಸ? ಫಸ್ಟ್ ಟೈಮ್ ಮಾತಾಡ್ತಾ ಇದೀಯ ನೀನು? ಇಲ್ಲ, ನಾನು ನಾನು ಹುಟ್ಟಿರೋದು ನಮ್ಮ ಮನೇಲಿ, ಆದ್ರೂ ಬೆಳೆದಿದ್ದು ಸ್ವಲ್ಪ ನನಗೆ ಜಾಸ್ತಿ ಬ್ರಾಹ್ಮಣರ ಮನೆ ಲಿಂಕು. ನಾನು ಅಲ್ಲಿ ಒಂದ್ ಮನೆಯಲ್ಲಿ ನನ್ನ ತಾಯಿ ಕೆಲಸ ಮಾಡ್ಬೇಕಾದ್ರೆ ಅವ್ರ ಮನೇಲಿ ಇದ್ದು ಅವರು ಊಟ ತಿಂಡಿ ಎಲ್ಲ ಅಲ್ಲೇ ಮಾಡ್ಕೊಂಡು ಅಲ್ಲೇ ಮಲ್ಕೊಂತೀವಿ ಓದ್ಕೊಂಡು. ನೀನ್ ದೇವರು, ನೀನ್ ಮಾಡಿರೋ ಸಾಧನೆಗಳೊಂದೊಂದು ತುಂಬಾ ಖುಷಿ ಆಗುತ್ತೆ. ನೀನ್ ಮಾಡಿರೋ ಅಲ್ಲಿ ನೀನ್ ಬರೆದಿರೋ ಲೆಟ್ರು ಹಾಕ್ತೀನಿ, ಈ ಆಡಿಯೋನು ಹಾಕ್ತೀನಿ. ನೀ ಒಳ್ಳೆ ಕೆಲಸ ಮಾಡು, ನೀನ್ ಉರಗ ರಕ್ಷಕ್ಕೆ ನಮಗೆಲ್ಲ ಲೀಡ್ ಮಾಡು, ನಮ್ಮೆಲ್ಲರಿಗೂ ನೀನೇ ಲೀಡರ್ ಆಗು. ನೀನು ಎಲ್ಲ ಕರ್ನಾಟಕದಲ್ಲಿ ಎಲ್ಲಿ ಹಾವಿನ ಪ್ರಾಬ್ಲಮ್ ಇದ್ರು ನೀನೇ ಅಟೆಂಡ್ ಮಾಡು, ನಾವು ಉರಗ ರಕ್ಷ ಮಾಡೋಣ. ಓಕೆ, ಖಂಡಿತ. ನಾನು ಮಾಡ್ತಾ ಇದೀನಿ ಈಗ. ಕರ್ನಾಟಕದ ಉರಗ ರಕ್ಷಕ ಅಂತ ವಾಟ್ಸ್ಆಪ್ ಗ್ರೂಪ್ ಮಾಡಿ, ಕರ್ನಾಟಕದ ಎಲ್ಲಾ ಭಾಗದ ಉರಗ ರಕ್ಷಕನ್ನು ಅದ್ರೊಳಗೆ ಹಾಕೊಂಡಿದ್ದೀನಿ. ಅವ್ರೆಲ್ಲರ ಲಿಂಕು ಇದೆ. ಕರ್ನಾಟಕದ ಯಾವುದೇ ಮೂಲದಿಂದ ನನಗೆ ಕಾಲ್ ಬಂದ್ರೆ ನಾನು ಅವ್ರಿಗೆ ಕಾಲ್ ಕೊಡ್ತೀನಿ, ಕರೆ ಕೊಡ್ತೀನಿ ಅವ್ರಿಗೆ. ಓಕೆ ಕಣ, ಇನ್ನೇನಾದ್ರು ಕೇಳ್ಬೇಕು? ಇಲ್ಲಪ್ಪ, ತುಂಬಾ ಒಳ್ಳೆ ಸಾಕು ಗುರುಗಳು. ಏನ್ ಬೇಕು ನಿನ್ಗೆ? ನಾ ಸ್ನೇಹಿತ ಕರೆ ಮಾಡ್ಬೇಕು ಅಂತ ತುಂಬಾ ಆಸೆ ಇದ್ದಾವೆ. ಬಟ್ ಅವನು ಅದನ್ನೇ ಹೇಳ್ತಾ ಇದ್ದಾನೆ, ಕರೆ ಮಾಡಿ ತೊಂದರೆ ಕೊಡ್ತಾ ಇದಾರೆ, ಕರೆ ಮಾಡೋದ್ ಬೇಡ. ಅವ್ನು ಬೇರೆ ಹೇಳ್ತಾ ಇದ್ದಾನೆ ಕರೆ ಮಾಡ್ಬೇಡಿ, ಕರೆ ಮಾಡಿ ತೊಂದರೆ ಕೊಡ್ಬೇಡಿ ಅಂತ. ಅವನು ಕೂಡ ಸ್ನೇಹಿತ ರವೀಶ್ ಅಂತ. ಯಾವೂರ್ ನಿಮ್ದು? ಸುಗ್ನಳ್ಳಿ ಗುರುಗಳೇ. ನೀವು ಮನೆ ದಾಸಪ್ಪ ಅನ್ನೋ ಹತ್ರ ಮಾತಾಡಿದಿರಲ್ಲ. ಅಲ್ಲ, ಹಳ್ಳಿ ಹಳ್ಳಿಗೂ ಗೊತ್ತೇನೋ ಅವ್ರ ಹತ್ರ ಪೇಜು? ಗೊತ್ತು ಗುರುಗಳೇ, ಗೊತ್ತು ಗುರುಗಳೇ. ಅಲ್ಲಿವರೆಗೂ ಹೋಗ್ಬಿಡ್ತೀಯನೋ? ಹೌದು ಗುರುಗಳೇ. ಈ ದಾಸಪ್ಪ ಅಂತ ಮಾತಾಡಿದ್ರೆ ಸಾಲ್ಮೂರು ತಿಮ್ಮಕ್ಕರೂರು ದಾಸಪ್ಪ ಅಂತ ಗೀಳು ಮಾತಾಡಿದ್ರಲ್ಲ, ಅಲ್ಲಿಂದ 4 ಕಿಲೋಮೀಟರ್ ನಮ್ಮೂರು ಸುಗ್ನಳ್ಳಿ ಅಂತ, ಶುಕಪುರಿ ಅಂತ ಹಳೆ ದೇವಸ್ಥಾನ ಇದೆ ನಮ್ಮೂರಲ್ಲಿ. ಹೌದು, ಅದನ್ನ ನೋಡಕ್ ಬರ್ತೀನಿ. ಶುಕಪುರಿ ಅಂದ್ರೆ ವೇದವ್ಯಾಸರ ಮಗ ಅಂತ. ಹೌದು ಗುರುಗಳೇ, ಅವ್ರು ತಪಸ್ ಮಾಡಿದಂತ ಜಾಗ ಇದು. ವೃಕ್ಷ ಇದೆ. ನಿಮ್ಮೂರಲ್ಲಿ ಗಿಣಿಗಳು ಜಾಸ್ತಿ ಇದೆ ಅಲ್ಲಿನ? ಹೌದು ಖಂಡಿತ ಗುರುಗಳೇ. ನಮ್ಮೂರಿನಲ್ಲಿ 20 ಮರ ತೋಪಿತ್ತು, ತುಂಬಾ ತೋಪಿತ್ತು, ಈಗ ಹಳೇದು ನಶಿಸಿ ಹೋಗ್ಬಿಡಿದೆ. ನಿಮ್ಮೂರನ್ನ ಹೆಸರು ಉಳಿಸಬೇಕು ಅಂದ್ರೆ ನೀನು, ಯಾಕಂದ್ರೆ ಶುಕಮುನಿ ತಪಸ್ ಮಾಡಿದ ಕ್ಷೇತ್ರದಲ್ಲಿ ಪೂರಾ ಶುಕಗಳಿರುತ್ತೆ. ಅವನು ತಂದೆ ಹತ್ರ ಜಗಳ ಆಡ್ತಾನೆ, ನೀನು ಆಶ್ರಮ ಕಟ್ಟಿದೀಯಾ, ನೀನು ಸರಿ ಇಲ್ಲ, ನಿನ್ನ ದಾರಿ, ನೀನು ಸಂತನಾಗಿ ಬದುಕಿದ್ದು ಜನಕ್ಕೆ ಒಳ್ಳೇದು ಮಾಡ್ಬೇಕು ಅಂತ ಮಹಾವೇದವ್ಯಾಸರೇ ವಿಷ್ಣುವಿನ ಅವತಾರ ಅಂತಾರೆ. ಅಂತ ಅವ್ರು ಹುಟ್ಟಿದ ಮಗ ಹೇಳ್ತಾನೆ, ನಾವು ಸಂತರು, ಪ್ರಕೃತಿನ ಹಾನಿ ಮಾಡಬಾರ್ದು, ಯಾವ ಗುಡಿಸಲು ಕಟ್ಟಬಾರ್ದು. ಆ ಶುಕ ನೋಡು, ಆ ಪಕ್ಷಿ, ಆ ಗಿಣಿ ನೋಡು, ಬಂಡೆಗಳ ಸಂಧಿಗಳಲ್ಲಿ ಮೊಟ್ಟೆ ಇಡತ್ತೆ, ಅದು ಗೂಡು ಕಟ್ಟುವುದಿಲ್ಲ. ಅದಕ್ಕೆ ಅವನ ಹೆಸರು ಶುಕಮುನಿ ಅಂತ ಹೆಸರು ಬಂತು. ಬೆತ್ತಲೆ ಒಂದು ಬಟ್ಟೆನು ಹಾಕೊಳ್ಳದೆ ಮನೆಯಿಂದ ಹೊರಗೊಟ್ಟೋಗ್ತಾನೆ ಶುಕಮುನಿ. ಅದು ಬಂದು ನಿಮ್ಮೂರ ಹತ್ರ ಬಂದು ಶುಕ, ಅದಕ್ಕೆ ನಿಮ್ಮೂರಲ್ಲಿ ತುಂಬಾ ಗಿಣಿಗಳು. ಇನ್ ಮುಂದೆ ನಿಮ್ಮೂರಿನ ಗಿಣಿಗಳನ್ನ ನಂಬರ್ ಬೆಳೆಯೋ ಅಂತಾರೆ, ಮರಗಳು ಕಟ್ ಮಾಡ್ದಂಗೆ ಅವುಗಳಿಗೆ ಒಳ್ಳೇದಾಗೋ ತರ ಮಾಡಿ. ಓಕೆ, ಮಾಡ್ತೀವಿ ಖಂಡಿತ. ಗಿಣಿಗಳ ಸಂಖ್ಯೆ ಬೆಳಿಬೇಕು. ಓಕೆ ಸರಿ ಗುರುಗಳೇ. ಓಕೆ ಸಂತೋಷನಾ, ನಿನ್ನ ಫ್ರೆಂಡ್ಗೂ ನಮಸ್ಕಾರ ತಿಳಿಸು. ಆಯ್ತು ಗುರುಗಳೇ. ಓಕೆ ಕಣ, ಧನ್ಯವಾದ ಗುರುಗಳೇ.